ಬಂಟ್ವಾಳ ತಾಲೂಕು ಮಟ್ಟದ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಬಿಸಿರೋಡಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಶಾಸಕ ರಾಜೇಶ್ ನಾಯ್ಕ ಅವರು ಕಾರ್ಯಕ್ರಮ ಉದ್ಘಾಟಿಸಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಸರ್ಕಾರಿ ಪ್ರೌಢಶಾಲೆ ಗೋಳ್ತಮಜರಿನ ಶಿಕ್ಷಕ ನಾರಾಯಣಗೌಡ ಭಾಗವಹಿಸಿ ವಿಶೇಷ ಉಪನ್ಯಾಸವನ್ನು ನೀಡಿದರು. ತನ್ನ ಇಚ್ಛೆಯಂತೆ ಬದುಕನ್ನು ಬದಲಾಯಿಸಿಕೊಂಡು ವ್ಯಕ್ತಿ ಶಕ್ತಿಯಾಗಿ ಬೆಳೆದವರು ಮಹರ್ಷಿ ವಾಲ್ಮೀಕಿ ಅಂತ ತಿಳಿಸಿದರು. ಬಹುಶಃ ನಮ್ಮ ಪಾಪ ಮುಕ್ತರಾಗಿ ನಾವು ಪಾಪ ಮುಕ್ತರಾಗಿ ಮೋಕ್ಷಕ್ಕೂ ಸ್ವರ್ಗಕ್ಕೂ ಅವರವರು ಪಡೆದಂತಹ ಅವರವರು ಪಡ್ಕೊಂಡಂತಹ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಹೇಳ್ತೇವೆ. ಹಾಗಾದರೆ ಈ ವಾಲ್ಮೀಕಿ ಮಹರ್ಷಿ ಇಷ್ಟು ದೊಡ್ಡ ವ್ಯಕ್ತಿಯೇ? ಬಹಳ ದೊಡ್ಡ ವ್ಯಕ್ತಿ, ಬಹಳ ತಿಳಿದ ವ್ಯಕ್ತಿ. ಆರಂಭದಲ್ಲಿ ಅಲ್ಲ, ಆರಂಭದಲ್ಲೂ ತಿಳ್ಕೊಂಡಿರುವಂಥ ವ್ಯಕ್ತಿ ಆ ದಾರಿಯೇ ಬೇರೆ, ನಂತರ ತಿಳ್ಕೊಂಡ ವ್ಯಕ್ತಿ ಆ ದಾರಿಯೇ ಬೇರೆ. ನಂತರ ತಿಳ್ಕೊಂಡು ತಪಸ್ಸನ್ನು ಆಚರಿಸಿ ನಮಗೆ ಬೇಕಾದಂಥ ದಾರಿ ದೀಪವಾಗಿ ಬೆಳೆದಂತಹ ವ್ಯಕ್ತಿ ವಾಲ್ಮೀಕಿ ಮಹರ್ಷಿ. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಆಲಿ, ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ, ತಹಶೀಲ್ದಾರ್ ರಶ್ಮಿ ಎಸ್ಆರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು.